ಗುಲಾಬ್ ಜಾಮೂನು ಗುಂಡಾಗಿದೆ ಒಳ್ಳೆ ಬಣ್ಣದಲ್ಲಿದೆ ಶೈನಿಂಗ್ ಹೊಡಿತಾ ಇದೆ ಸಾಫ್ಟಾಗಿದೆ ನೋಡ್ತಾ ಇದ್ದರೆ ಹಾಗೇ ತಿನ್ನಬೇಕು ಅನ್ಸುತ್ತಲ್ವಾ ಇವತ್ತು ಈ ಪರ್ಫೆಕ್ಟ್ ಆಗಿರೋಂಥ ಗುಲಾಬ್ ಜಾಮೂನ್ನ ಐದು ಸ್ಟೆಪ್ನಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಪ್ರತಿಯೊಂದು ಸ್ಟೆಪ್ಪಿನಲ್ಲೂ ಯಾವ ತಪ್ಪಾಗ್ಬೋದು ಅದನ್ನು ಹೇಗೆ ಕರೆಕ್ಟ್ ಮಾಡ್ಕೋಬೋದು ಅಂತಲೂ ಸಹ ನೋಡೋಣ ಒಟ್ಟಾಗಿ ಈ ವಿಡಿಯೋ ಮುಗಿದ ಮೇಲೆ ಯಾರು ಬೇಕಾದರೂ ಈ ರೀತಿ ಪರ್ಫೆಕ್ಟಾಗಿ ಗುಲಾಬ್ ಜಾಮೂನ್ನ ಮಾಡಬಹುದು ನಾನು ಆಶಾ ನಿಮಗೆಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ ನಾನು ಮುಂಚೆನೇ ಹೇಳಿದಂಗೆ ಈ ಗುಲಾಬ್ ಜಾಮೂನ್ ಮಾಡೋದಕ್ಕೆ ಐದು ಸ್ಟೆಪ್ ಮೊದಲನೇ ಸ್ಟೆಪ್ಪಲ್ಲಿ ಹಿಟ್ಟನ್ನು ಹೇಗೆ ಕಲಿಸೋದು ಅಂತ ಪ್ರತಿಯೊಂದು ಸ್ಟೆಪ್ಪು ತುಂಬಾ ಇಂಪಾರ್ಟೆಂಟು ಇವತ್ತು ಗುಲಾಬ್ ಜಾಮೂನ್ ಮಾಡೋದಕ್ಕೆ ಇನ್ಸ್ಟ್ಯಾಂಟ್ ಮಿಕ್ಸ್ ತೊಗೊಂಡಿದ್ದೀನಿ ಯಾವ ಮಿಕ್ಸಲ್ಲಿ ತೊಗೋಬೋದು ಅದರಲ್ಲಿ ಒಂದು ಕಪ್ಪಿನಷ್ಟು ಹಿಟ್ಟನ್ನು ತಗೊಂಡು ಈ ರೀತಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಅದರಲ್ಲಿ ಸಣ್ಣ ಸಣ್ಣ ಗಂಟುಗಳಿರುತ್ತೆ ಅದನ್ನು ಕ್ಲಿಯರ್ ಮಾಡಿಕೊಂಡ್ರೆ ಹಿಟ್ಟನ್ನು ನಾವು ಆರಾಮವಾಗಿ ಕಲಿಸ್ಬಹುದು ತೀರ ಸಾಫ್ಟಾಗಿ ಕಲಿಸ್ಬೇಕು ಅನ್ನೋದೇನಿಲ್ಲ ನಾನು ಹೇಳ್ತೀನಿ ತುಂಬನೇ ಸುಲಭವಾಗಿ ಆರಾಮಾಗಿ ಕಲಿಸ್ಬಹುದು ಈಗ ನೋಡಿ ಎಲ್ಲ ಜಡಿ ಮಾಡಿಕೊಂಡು ಇರೋಂಥ ಗಂಟುಗಳನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಅದಾದ ಮೇಲೆ ಇಲ್ಲಿ ನೀರನ್ನ ಸೇರಿಸ್ತಾ ಇದ್ದೀನಿ ಯಾವ ಕಪ್ಪಿನಲ್ಲಿ ಹಿಟ್ಟು ತೊಗೊಂಡಿದ್ನೋ ಅದೇ ಕಪ್ಪಿನಲ್ಲಿ ಕಾಲು ಲೋಟದಷ್ಟು ನೀರನ್ನ ತಗೊಂಡು ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಈ ರೀತಿ ಕಲಿಸ್ತಾ ಹೋಗ್ತಾಯಿನಿ ಮುಖ್ಯವಾಗಿ ನಾವು ಏನು ಗಮನದಲ್ಲಿ ಇಟ್ಕೋಬೇಕು ಅಂದರೆ ಈ ಜಾಮೂನ್ ಹಿಟ್ಟನ್ನು ನಾವು ನಾದಬಾರ್ದು ಬೆರಳುಗಳ ಸಹಾಯದಿಂದ ಕೈ ಸಹಾಯದಿಂದ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಉಂಡೆ ಮಾಡ್ಕೋಬೇಕು ತೀರಾ ತರ್ತರಿಯಾಗೂ ಇರಬಾರ್ದು ಹಾಗಂತ ನೈಸ್ ಮಾಡಬೇಕು ಅಂತ ತೀರ ನಾದ್ಲು ಬಾತು ಈ ಹಂತದಲ್ಲಿ ನಾವು ಉಂಡೆ ಕಟ್ಟಬೇಕಾಗುತ್ತೆ ಸ್ವಲ್ಪ ಅಮ್ಕಿದ್ರೂ ಏನೂ ಪ್ರಾಬ್ಲಮ್ ಆಗೋಲ್ಲ ಒಟ್ಟಾಗಿ ಇದು ನೈಸ್ ಆಗಿದರೆ ಸಾಕಷ್ಟೇ ಮುಂದೆ ಸಣ್ಣ ಸಣ್ಣ ಉಂಡೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಕೊನೆಗೆ ಸ್ವಲ್ಪನೇ ಸ್ವಲ್ಪ ಎಣ್ಣೆನೆ ಹಚ್ಚಿಬಿಟ್ಟು ಇದನ್ನು ಡ್ರೈ ಆಗದ ಹಾಗೆ ನಾವು ನೋಡ್ಕೋಬೇಕಾಗುತ್ತೆ ಇಲ್ಲ ಒದ್ದೆ ಬಟ್ಟೆಲ್ಲಾದರೂ ಮುಚ್ಚಬಹುದು ಇಲ್ಲ ಈ ರೀತಿ ಪಾತ್ರೆನಲ್ಲಿ ಮುಚ್ಚಿ ಇಡಬಹುದು ಹಿಟ್ಟು ಕಲಸಿ ರೆಡಿಯಾಗಿದೆ ಇದನ್ನು ನಾವು ಒಂದು ಇಪ್ಪತ್ತು ನಿಮಿಷ ನೆನೆಯೋದಕ್ಕೆ ಬಿಡೋಣ ನಾವು ತಗೊಂಡಂಥ ಕಾಲು ಲೋಟ ನೀರು ಅಂದರೆ ಒಂದು ಲೋಟ ಹಿಟ್ಟಿಗೆ ಕಾಲು ಲೋಟ ನೀರಿನಲ್ಲಿ ಸ್ವಲ್ಪ ನೀರು ಹಾಗೆ ಉಳಿದಿದೆ ಈಗ ಹಿಟ್ಟು ರೆಡಿಯಾಗಿದೆ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಸಕ್ಕರೆ ಪಾಕ ಯಾವ ಹದದಲ್ಲಿರಬೇಕು ಇದೊಂದು ತುಂಬ ತುಂಬಾ ಮುಖ್ಯ ಯಾವ ಕಪ್ಪಿನಲ್ಲಿ ಜಾಮೂನ್ ಹಿಟ್ಟನ್ನು ತೊಗೊಂಡಿನೋ ಅದೇ ಕಪ್ಪಿನಲ್ಲಿ ಎರಡು ಕಪ್ಪಿನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಕಪ್ಪು ಹಿಟ್ಟಿಗೆ ಎರಡು ಕಪ್ಪಿನಷ್ಟು ಸಕ್ಕರೆ ಕರೆಕ್ಟ್ ಆಗುತ್ತೆ ಅದೇ ಲೋ ಕಪ್ಪಿನಲ್ಲಿ ಎರಡು ಕಪ್ಪಿನಷ್ಟು ನೀರನ್ನು ಸಹ ಸೇರಿಸ್ತಾ ಇದ್ದೀನಿ ಒಂದು ಕಪ್ಪು ಹಿಟ್ಟು ಎರಡು ಕಪ್ಪು ಸಕ್ಕರೆ ಎರಡು ಕಪ್ಪು ನೀರು ಕರೆಕ್ಟಾಗಿರೋವಂಥ ಮೆಷರ್ಮೆಂಟು ಈಗ ಫ್ಲೇಮನ್ನು ಆನ್ ಮಾಡಿಬಿಟ್ಟು ಇಟ್ಕೊಳ್ಳಿ ಫ್ಲೇಮನ್ನ ಹೈಯಲ್ಲಿ ಇಟ್ಕೊಂಡೆ ನಾವು ಸಕ್ಕರೆನ ಕರಗೋದಕ್ಕೆ ಬಿಡಬೇಕಾಗುತ್ತೆ ಎಲ್ಲರಿಗೂ ಯಾವ ಹದ್ದಲ್ಲಿ ಸಕ್ಕರೆ ಪಾಕ ತೆಗಿಬೇಕು ಅಂತ ಗೊತ್ತಾಗಲ್ಲ ಒಂದು ಸ್ಟ್ರಿಂಗ ಅಂಟೋದು ಎಲ್ಲ ಕನ್ಫ್ಯೂಸ್ ಆಗುತ್ತೆ ಅಂಥವ್ರಿಗೆ ಇವತ್ತೊಂದು ಟೈಮಿಂಗಲ್ಲಿ ಹೇಳ್ಕೊಡ್ತೀನಿ ತುಂಬ ಸಿಂಪಲ್ಲಾಗಿ ಎಲ್ಲರಿಗೂ ಅರ್ಥ ಆಗುತ್ತೆ ಈಗ ಫ್ಲೇಮ್ನ ಹೈಯಲ್ಲೇ ಇಟ್ಕೊಂಡಿದ್ದೀನಿ ಸಕ್ಕರೆ ಕರಗ್ತಾ ಇದೆ ನೀವು ನೋಡ್ತಾ ಮಧ್ಯ ಮಧ್ಯೆ ಮಧ್ಯೆ ಆಡಿಸ್ತಾ ಇದ್ದೀನಿ ಈಗ ನೋಡಿದರೆ ಫ್ಲೇಮ್ ಹೈಯಲ್ಲೇ ಇಟ್ಕೊಂಡು ಸಕ್ಕರೆ ಕರಗಿ ಕುದಿಯೋದಕ್ಕೆ ಶುರುವಾಗಿದೆ ಈ ಸ್ಟೇಜಿನಲ್ಲಿ ಎಕ್ಸಾಕ್ಟಾಗಿ ಎರಡು ನಿಮಿಷ ನಿಮ್ಮ ಮುಂದೆ ಟೈಮರ್ ಆನ್ ಮಾಡ್ತಾಯಿದ್ದೀನಿ ಫ್ಲೇಮ್ ಹೈಯಲ್ಲೇ ಇದೆ ಹೈಯಲ್ಲೇ ಇದು ಚೆನ್ನಾಗಿ ಎರಡು ನಿಮಿಷ ಕುದಿಬೇಕು ಈಗ ನೋಡಿದ್ರ ಆಲ್ಮೋಸ್ಟ್ ಎರಡು ನಿಮಿಷ ಆಯಿತು ಈಗ ಎರಡು ನಿಮಿಷನೂ ಆಯಿತು ಫ್ಲೇಮ್ನ ಆಫ್ ಮಾಡಿಬಿಟ್ಟು ನಾನು ಟೈಮರ್ನ ಆಫ್ ಮಾಡಿದ್ದೀನಿ ಈಗ ನೋಡಿದರೆ ಜಾಮೂನ್ಗೆ ಪರ್ಫೆಕ್ಟಾಗಿ ಹದವಾದಂಥ ಶುಗರ್ ಸಿರಪ್ ರೆಡಿಯಾಗಿದೆ ಮಧ್ಯದಲ್ಲಿ ಸ್ವಲ್ಪ ಕುಂಕುಮ ಹೂವನ್ನು ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಏಲಕ್ಕಿ ಪೌಡರನ್ನ ಈಗ ಹಾಕಿಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎರಡು ನಿಮಿಷ ಆದ ತಕ್ಷಣವೇ ಫ್ಲೇಮನ್ನು ಆಫ್ ಮಾಡಿಬಿಡಿ ಕರೆಕ್ಟಾಗಿರೋ ಹದದಲ್ಲಿದೆ ಈಗ ಮುಟ್ಟಿ ನೋಡಿದರೆ ಎಣ್ಣೆ ಥರ ಅಂಟಿದೆ ಇದು ಕರೆಕ್ಟಾಗಿರೋ ಹದ ಈ ಹದ ಎಲ್ಲರಿಗೂ ಗೊತ್ತಾಗಲ್ಲ ಅಂತ ನಾನು ಟೈಮಿಂಗಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಎರಡು ಲೋಟ ಸಕ್ಕರೆಗೆ ಎರಡು ಲೋಟ ನೀರು ಹಾಕಿಬಿಟ್ಟು ಹೈ ಫ್ಲೇಮಲ್ಲಿ ಕರ್ಗಕ್ಕೆ ಬಿಡಿ ಒಂದು ಸಾರಿ ಕುದಿಯೋಕ್ಕೆ ಶುರು ಮಾಡಿದ ಮೇಲೆ ಹೈ ಫ್ಲೇಮಲ್ಲಿ ಎರಡು ನಿಮಿಷ ಕುದಿಸಿದರೆ ಸೂಪರ್ ಆಗಿರೋಂಥ ಶುಗರ್ ಸಿರಪ್ ಕರೆಕ್ಟಾಗಿ ರೆಡಿಯಾಗಿದೆ ಸ್ಟೇಜ್ ಟು ರೆಡಿ ಮೂರನೇ ಸ್ಟೇಜು ಯಾವ ರೀತಿ ಉಂಡೆ ಕಟ್ಟಬೇಕು ಹೇಗೆ ಉಂಡೆ ಕಟ್ಟಬೇಕು ಅದು ತುಂಬಾ ಮುಖ್ಯ ಇಲ್ಲಿ ಹಿಟ್ಟನ್ನು ನಾವು ಕಲ್ಸ್ಕೊಂಡು ರೆಡಿ ಮಾಡ್ಕೊಂಡಿದ್ವಿ ಇಪ್ಪತ್ತು ನಿಮಿಷ ಚೆನ್ನಾಗಿ ನೆಂದಾದ ಮೇಲೆ ಒಳಗಡೆ ಹಿಟ್ಟು ಲೈಟಾಗಿದೆ ಇದು ತುಂಬ ತುಂಬಾ ಮುಖ್ಯ ಗುಲಾಬ್ ಜಾಮೂನಿನಲ್ಲಿ ಈಗ ಅಪ್ರಾಕ್ಸಿಮೇಟಾಗಿ ನಾವು ಉಂಡೆಗಳನ್ನ ಮಾಡ್ಕೊಳ್ಳೋಣ ಗುಲಾಬ್ ಜಾಮೂನ್ ಯಾವ ಸೈಜ್ನಲ್ಲಿ ಬೇಕೋ ಆ ಅರ್ಧ ಸೈಜ್ನಲ್ಲಿ ನೀವು ಉಂಡೆಗಳನ್ನ ಮಾಡಿಕೊಂಡ್ರೆ ಕರೆದ ಮೇಲೆ ಪಾಕಕ್ಕೆ ಹಾಕಿದ ಮೇಲೆ ಅದು ಡಬಲ್ ಆಗುತ್ತೆ ಈಗ ನೋಡಿ ಎಲ್ಲ ಉಂಡೆಗಳನ್ನು ಮಾಡಿಕೊಂಡು ರೆಡಿ ಮಾಡಿಕೊಂಡಿದ್ದೀನಿ ಇದನ್ನು ಒಣಗೋಕ್ಕೆ ಬಿಡಬಾರ್ದು ಒದ್ದೇ ಬಟ್ಟೆನಲ್ಲಿ ಮುಚ್ಚಿಡಿ ಇದು ಸಣ್ಣ ಸಣ್ಣ ಟಿಪ್ಸು ತುಂಬಾ ಹೆಲ್ಪ್ ಆಗುತ್ತೆ ಈಗ ಒಂದೊಂದೇ ಉಂಡೆಗಳನ್ನ ಕೈಗೆ ಎಣ್ಣೆ ಮಾಡಿಕೊಂಡು ಇದನ್ನು ಚೆನ್ನಾಗಿ ರೌಂಡ್ ಮಾಡ್ಕೋಬೇಕು ರೌಂಡ್ ಮಾಡ್ಕೊಳ್ಳೋದ್ರ ಜೊತೆ ಇದ್ರ ಮೇಲೆ ಒಂದು ಲೈನು ಸಹ ಇರಬಾರ್ದು ಆ ರೀತಿ ನಾವು ಇದನ್ನ ಉಂಡೆ ಕಟ್ಕೋಬೇಕಾಗುತ್ತೆ ಸ್ವಲ್ಪ ಅಮ್ಕಿ ಮಾಡಿ ಪ್ರಾಬ್ಲಮ್ ಏನಿಲ್ಲ ತೀರಾ ಲೈಟಾಗಿ ಹೋದರೆ ಅದು ಚೆನ್ನಾಗಿ ಲೈನ್ ಉಳ್ಕೊಳ್ಳುತ್ತೆ ಲೈನ್ ಉಳ್ಕೊಂಡಂಗೆ ನಾವು ಎಣ್ಣೆಯಲ್ಲಿ ಕರೆದಾಗ ಅದು ಕ್ರ್ಯಾಕ್ ಆಗ್ತಾ ಹೋಗುತ್ತೆ ತುಂಬಾ ಮುಖ್ಯ ನಾನು ಸ್ವಲ್ಪ ಅಂಬಿಕೆ ನಾನು ಉಂಡೆ ಕಟ್ಟಿದ್ದೀನಿ ಒಂದು ಲೈನು ಸಹ ಇಲ್ಲ ಲೈನ್ ಇದ್ದರೂ ಸಾಕು ಅಲ್ಲೇ ಕ್ರ್ಯಾಕ್ ಹೋಗ್ಬಿಡುತ್ತೆ ಹಾಗಾಗಿ ಮುಖ್ಯವಾಗಿ ನೀವು ಈ ರೀತಿ ನೈಸಾಗಿ ಉಂಡೆನ ಕಟ್ಕೋಬೇಕಾಗುತ್ತೆ ಪ್ರತಿಯೊಂದು ಉಂಡೆಗೂ ಕೈಯನ್ನು ಎಣ್ಣೆ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಸ್ವಲ್ಪ ಅಂಬಿಕೆ ಮಾಡಿ ಏನೂ ಆಗೋಲ್ಲ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಆ ರೀತಿ ಮಾಡಿದರೆ ಮಧ್ಯದಲ್ಲಿ ಗಂಟು ಉಳಿಯೋಲ್ಲ ಪ್ರತಿಯೊಂದು ಉಂಡೆನೂ ಈ ರೀತಿ ನೈಸಾಗಿ ಮಾಡ್ಕೊಂಡ್ಮೇಲೆ ಅದನ್ನು ಒದ್ದೆ ಬಟ್ಟೆನಲ್ಲಿ ಮುಚ್ಚಿಡಬೇಕಾಗುತ್ತೆ ಯಾಕೆಂದರೆ ಇದು ಡ್ರೈ ಆದರೆ ನಾವು ಫ್ರೈ ಮಾಡಬೇಕಾದ್ರೆ ಅಲ್ಲಿ ಕ್ರ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಡ್ರೈ ಆಗದ ಹಾಗೆ ನೋಡ್ಕೋಬೇಕಾಗುತ್ತೆ ಈಗ ಒಂದು ಬ್ಯಾಚಿಗೆ ನಾನು ಚೆನ್ನಾಗಿ ನೈಸಾಗಿ ಉಂಡೆ ಮಾಡಿಬಿಟ್ಟು ಒದ್ದೆ ಬಟ್ಟೆಯಲ್ಲಿ ಕವರ್ ಮಾಡ್ತಿದ್ದೀನಿ ಕೆಲವು ಸಾರಿ ಏನಾಗುತ್ತೆ ಅಂದರೆ ಚೆನ್ನಾಗಿ ನೈಸಾಗಿ ಉಂಡೆ ಕಟ್ಟಿದರೂ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಕ್ರ್ಯಾಕ್ ಆಗಿ ಹೋಗ್ಬಿಡುತ್ತೆ ಅಲ್ವಾ ಅದು ಯಾಕೆ ಅಂತ ನಾನು ತೋರಿಸ್ತೀನಿ ಸ್ಟೇಜ್ ಫೋನಲ್ಲಿ ಎಣ್ಣೆ ಟೆಂಪ್ರೇಚರು ಯಾವ ಹದದಲ್ಲಿದ್ದರೆ ಕ್ರ್ಯಾಕ್ ಆಗಲ್ಲ ಯಾವ ಹದದಲ್ಲಿದ್ದರೆ ಅದು ನೈಸಾಗಿ ಬರುತ್ತೆ ಅನ್ನೋದನ್ನ ನಾವು ನೋಡೋಣ ಈಗ ಫಸ್ಟ್ ಬ್ಯಾಚು ನೈಸ್ ಉಂಡೆಗಳನ್ನೇ ನಾನು ಫ್ಲೇಮ್ನ ಲೋನಲ್ಲಿ ಇಟ್ಕೊಂಡು ಎಣ್ಣೆ ಸ್ವಲ್ಪನೇ ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಇದ್ದೀನಿ ಈಗ ಉಂಡೆಗಳು ನೈಸಾಗಿದ್ದರೂ ಈ ಬ್ಯಾಚಿನಲ್ಲಿ ಕ್ರ್ಯಾಕ್ ಆಗೋಗ್ಬಿಡುತ್ತೆ ಯಾಕೆ ಅಂದರೆ ಎಣ್ಣೆ ಅಷ್ಟು ಹೀಟಾಗಿಲ್ಲ ಫ್ಲೇಮ್ ಲೋ ಟು ಮೀಡಿಯಮಲ್ಲಿದೆ ಆಗ ಏನಾಗುತ್ತೆ ಅಂದರೆ ಈ ಉಂಡೆಗಳಿಗೆ ಸಾಕಷ್ಟು ಹೀಟ್ ಸಿಗಲ್ಲ ಹಾಗಾಗಿ ಆ ಉಂಡೆಗಳು ಕ್ರ್ಯಾಕ್ ಆಗ್ತಾ ಹೋಗುತ್ತೆ ನೈಸಾಗಿ ಉಂಡೆ ಕಟ್ಟಿದರು ನೈಸಾಗಿ ಉಂಡೆ ಅಂದರೆ ಅದು ಬೇರೆ ವಿಷಯ ಹೇಗೆ ಟೆಂಪ್ರೇಚರ್ ಇದ್ದರೂ ಅದು ಕ್ರ್ಯಾಕ್ ಆಗೋಗ್ಬಿಡುತ್ತೆ ನೋಡಿದರೆ ಆ ಫಸ್ಟ್ ಪ್ಯಾಷನಲ್ಲಿ ನೈಸಾಗಿ ಉಂಡೆ ಕಟ್ಟಿದ್ರು ಎಣ್ಣೆ ಹದ ಕರೆಕ್ಟಾಗಿಲ್ಲ ಆಗಿಲ್ಲ ಅಂದರೆ ಈ ರೀತಿ ಕ್ರ್ಯಾಕ್ ಆಗೋಗ್ಬಿಡುತ್ತೆ ಸಾಮಾನ್ಯವಾಗಿ ಎಲ್ಲರಿಗೂ ಬರೋ ಪ್ರಾಬ್ಲಮ್ ಅಂತಂದರೆ ಸೀಳು ಬಿಡ್ತಾ ಇದೆ ಅಂತ ಇದಕ್ಕೆ ಕಾರಣ ಉಂಡೆ ನೈಸಾಗಿಲ್ಲ ಅಂತ ನೈಸಾಗಿದ್ದರೂ ಸೀಳಿಬಿಡ್ತಾ ಇದೆ ಅಂದರೆ ಎಣ್ಣೆ ಟೆಂಪ್ರೇಚರ್ ಕರೆಕ್ಟಾಗಿಲ್ಲ ಅಂತ ಈಗ ಸೆಕೆಂಡ್ ಬ್ಯಾಚಿಗೆ ಎಣ್ಣೆ ಟೆಂಪ್ರೇಚರ್ನ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಸ್ವಲ್ಪ ಬಿಸಿಯಾಗಿರೋಂಥ ಎಣ್ಣೆಗೆ ನೈಸಾಗಿರೋಂಥ ಉಂಡೆಗಳನ್ನ ಹಾಕ್ತಾ ಇದ್ದೀನಿ ಉಂಡೆಗಳನ್ನ ಹಾಕಿದ ತಕ್ಷಣ ನೀವು ನೋಡ್ತಿರ್ಬೋದು ಸೈಡ್ನಲ್ಲಿ ಗುಳ್ಳೆಗಳು ಬರ್ತಾ ಇದೆ ಅದು ತುಂಬ ಅಂದರೆ ತುಂಬಾ ಮುಖ್ಯ ಉಂಡೆಗಳು ಹಾಕ್ತಾ ಮಧ್ಯ ಮಧ್ಯೆ ಸ್ಪೂನಿನ ಸಹಾಯದಿಂದ ಎಣ್ಣೆನ ಅಲ್ಲಾಡಿಸಿದರೆ ಉಂಡೆಗಳು ಸಹ ಶೇಕ್ ಆಗುತ್ತೆ ಎಲ್ಲ ಕಡೆನೂ ಒಂದೇ ಕಲರ್ ಬರುತ್ತೆ ಈಗ ಈ ಎಣ್ಣೆಗೆ ಸಾಕಷ್ಟು ಉಂಡೆಗಳನ್ನ ಹಾಕಿದ ಮೇಲೆ ಫ್ಲೇಮನ್ನು ಮೀಡಿಯಮಲ್ಲೇ ಇಟ್ಕೊಂಡು ಇದನ್ನು ಕರಿತಾ ಹೋಗಬೇಕಾಗುತ್ತೆ ಈಗ ಎಣ್ಣೆ ಹದ ಕರೆಕ್ಟ್ ಆಗಿರೋದ್ರಿಂದ ಇದು ಖಂಡಿತ ಕ್ರ್ಯಾಕ್ ಆಗೋಲ್ಲ ಮಧ್ಯ ಮಧ್ಯ ಸ್ಪೂನ್ನ ಸಹಾಯದಿಂದ ಈ ರೀತಿ ಎಣ್ಣೆನ ಅಲ್ಲಾಡಿಸ್ತಾ ಆ ಉಂಡೆಗಳನ್ನ ಮೂವ್ ಮಾಡ್ತಾ ಇದ್ದರೆ ಎಲ್ಲ ಕಡೆಯೂ ಒಂದೇ ಕಲರ್ ಬರುತ್ತೆ ಫ್ಲೇಮನ್ನು ಮೀಡಿಯಮಲ್ಲೇ ಇಟ್ಕೊಂಡು ನಾವು ಫ್ರೈ ಮಾಡೋದ್ರಿಂದ ನೋಡಿ ಕಲ್ಲರು ಚೆನ್ನಾಗಿ ಬರ್ತಾಯಿದೆ ಹಾಗೆಯೇ ಸೀಳು ಸಹ ಬಿಡ್ತಾ ಇಲ್ಲ ತೀರಾ ಹೈ ಟೆಂಪ್ರೇಚರ್ ಇಟ್ಕೊಂಡು ನಾವು ಫ್ರೈ ಮಾಡಿದ್ರು ಉಂಡೆಗಳು ಕಪ್ಪಾಗಿ ಹೋಗುತ್ತೆ ಒಳಗಡೆ ಗಂಟು ಉಳ್ಕೊಳುತ್ತೆ ಹಾಗಾಗಿ ಎಣ್ಣೆನ ಬಿಸಿ ಮಾಡಿಕೊಂಡು ಉಂಡೆ ಹಾಕಬೇಕಾದ್ರೆ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಒಂದು ಸಾರಿ ಆ ಉಂಡೆಗಳನ್ನೆಲ್ಲ ಎಣ್ಣೆಗೆ ಹಾಕಿದ ಮೇಲೆ ಮೀಡಿಯಮ್ ಫ್ಲೇಮ್ನಲ್ಲೇ ಕೈಯಾಡಿಸ್ತಾ ನಾವು ಫ್ರೈ ಮಾಡಿದರೆ ಕಲ್ಲರು ಚೆನ್ನಾಗಿ ಬರುತ್ತೆ ಸೀಳು ಬಡಲ್ಲ ಹಾಗೆಯೇ ಒಳಗಡೆ ಗಂಟು ಸಹ ಬರಲ್ಲ ಈಗ ನೋಡಿ ಪರ್ಫೆಕ್ಟಾಗಿ ಜಾಮೂನ್ನ ಫ್ರೈ ಮಾಡಿಕೊಂಡು ರೆಡಿಯಾಗಿದೆ ಇದನ್ನು ಸಕ್ಕರೆ ಪಾಕಕ್ಕೆ ಹಾಕೋದಷ್ಟೇ ಐದನೇ ಸ್ಟೇಜ್ ಅಂದರೆ ಲಾಸ್ಟ್ ಸ್ಟೇಜ್ನಲ್ಲಿ ನಾವು ಏನು ಕಲ್ತ್ಕೊಳ್ತೀವಿ ಅಂದರೆ ಸಕ್ಕರೆ ಪಾಕ ಬಿಸಿಯಾಗಿರಬೇಕಾ ಬೆಚ್ಚಿಗಿರಬೇಕಾ ಅಂತ ಜಾಮೂನು ಎಣ್ಣೆಯಿಂದ ತೆಗೆದ್ರ ತಕ್ಷಣ ನಾವು ಸಕ್ಕರೆ ಪಾಕಕ್ಕೆ ಹಾಕೋದಿದ್ರೆ ಸಕ್ಕರೆ ಪಾಕ ಬೆಚ್ಚಗಿರಬೇಕು ಜಾಮೂನು ಬಿಸಿಯಾಗಿರಬೇಕು ಎರಡೂ ಬಿಸಿಯಾಗಿದರೆ ಅದು ತುಂಬ ಸಾಫ್ಟಾಗಿ ಹೋಗ್ಬಿಡುತ್ತೆ ಕಲಸು ಹೋಗ್ಬಿಡುತ್ತೆ ಎರಡೂ ತಣ್ಣಗಿದ್ರೆ ಸಕ್ಕರೆ ಪಾಕ ಹೀರೋದೇ ಇಲ್ಲ ಹಾಗಾಗಿ ಕರೆದಂಥ ಜಾಮೂನು ಬಿಸಿಯಾಗಿರಬೇಕು ಸಕ್ಕರೆ ಪಾಕ ಬೆಚ್ಚಗಿರಬೇಕು ಆ ಹದದಲ್ಲಿದ್ದರೆ ಮಾತ್ರ ಈ ಪಾಕ ಚೆನ್ನಾಗಿ ಹೀರುತ್ತೆ ಜಾಮೂನು ನೋಡೋದಕ್ಕೂ ಚೆನ್ನಾಗಿರುತ್ತೆ ಸೆಕೆಂಡ್ ಬ್ಯಾಚ್ ಕರೆದಂಥ ಜಾಮೂನು ಉಂಡೆಗಳನ್ನೂ ಸಹ ನಾನು ಪಾಕಕ್ಕೆ ಸೇರಿಸ್ತಾ ಇದ್ದೀನಿ ಈ ಬ್ಯಾಚ್ ನೀವು ನೋಡ್ತಿರ್ಬೋದು ಸ್ವಲ್ಪ ಡಾರ್ಕಾಗಿ ಫ್ರೈ ಮಾಡಿದ್ದೀನಿ ನಾನು ಹೇಳ್ತೀನಿ ಮುಂದೆ ಅದು ಯಾವ ರೀತಿ ಅಂತ ಈಗ ಸೆಕೆಂಡ್ ಬ್ಯಾಚ್ ಹಾಕಿದ ಮೇಲೂ ಅದನ್ನು ಸಹ ಸ್ವಲ್ಪ ಕೈ ಆಡಿಸ್ತಾ ಇದ್ದೀನಿ ಪಾಕದಲ್ಲಿ ಎಲ್ಲದಕ್ಕೂ ಪಾಕ ಸೇರಿಕೊಳ್ಳಿ ಅಂತ ಹಾಕಿದ ತಕ್ಷಣ ಮುಚ್ಚಿ ಮುಚ್ಚಿ ಇಡಬೇಕಾಗುತ್ತೆ ಓಪನ್ ಆಗಿ ಇಡಬಾರ್ದು ಈಗ ಸುಮಾರು ಎರಡು ಗಂಟೆ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಜಾಮೂನೆಲ್ಲ ಸೂಪರಾಗಿ ರೆಡಿಯಾಗಿದೆ ಪಾಕ ಚೆನ್ನಾಗಿ ಹೀರ್ಕೊಂಡಿದೆ ನೀವು ನೋಡ್ತಿರ್ಬೋದು ಕೆಲವು ಜಾಮೂನುಗಳು ಲೈಟಾಗಿದ್ದಾವೆ ಕೆಲವು ಜಾಮೂನುಗಳು ಡಾರ್ಕ್ ಆಗಿದ್ದಾವೆ ಯಾಕೆ ಅಂತಂದರೆ ನಾನು ಕರೆದಿರೋದು ಆ ರೀತಿ ನಿಮಗೆ ತೋರಿಸೋದಕ್ಕೆ ಜಾಮೂನ್ನ ನಾವು ಡಾರ್ಕಾಗಿ ಸ್ವಲ್ಪ ಡಾರ್ಕಾಗಿ ಕರೆದ್ರೆ ಎಣ್ಣೆ ಪಾಕಕ್ಕೆ ಹಾಕಿದ ಮೇಲೆ ಈ ಕಲರ್ ಬರುತ್ತೆ ಲೈಟಾಗಿ ಕರೆದ್ರೆ ಸ್ವಲ್ಪ ಲೈಟಾಗಿ ಆಗುತ್ತೆ ಅಷ್ಟೇ ಈಗ ರುಚಿಯಾದಂತಹ ಜಾಮೂನು ರೆಡಿಯಾಗಿದೆ ನಿಮಗೆಲ್ಲ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಖಂಡಿತವಾಗ್ಲೂ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ ಹಾಗೆ ನೀವು ಇನ್ನೊಡಿಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆಯಿತಾ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ ಅಲ್ಲೇವಾಗ ಥ್ಯಾಂಕ್ ಯು ಬೈ ಬೈ ಸಿ ಯು